ದಿವ್ಯಾ, ನಿಮ್ಮ ಅತ್ತೆಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳೆ. ಸಾರಿ ಅತ್ತೆ, ನಿದ್ದೆ ಮಾಡಿಬಿಟ್ಟಿದ್ದೆ. ಅತ್ತಿಗೆ ಬಂದು ಏಳ್ಸೋವರೆಗೂ ಗೊತ್ತೇ ಆಗ್ಲಿಲ್ಲ. ಪರವಾಗಿಲ್ಲ ಬಿಡಮ್ಮ, ಯಾವತ್ತೂ ಒಂದ್ಸಲ ಆದ್ರೆ ಏನೂ ತೊಂದರೆ ಇಲ್ಲ. ನಾನೆಲ್ಲ ವಿಷಯನೂ ನಿಮ್ ಮನೆಯವ್ರ ಹತ್ರ ಮಾತಾಡಿದೀನಿ. ನಮ್ಮ ಮನೆ ಸೊಸೆ ಆಗೋದಕ್ಕೆ ನೀನ್ ತಯಾರಾಗು. ಅಯ್ಯೋ, ನಮ್ ದಿವ್ಯಾ ಮದುವೆಯಾಗಿ ನಿಮ್ ಮನೆ ಬರೋದಕ್ಕೆ ತುದಿಗಾಲಲ್ಲಿ ಇತ್ತಿದ್ದಾಳೆ ಅಲ್ಲಿ ದಿವ್ಯಾ. ಸರಿ, ನಾವೇನ್ ಬರ್ತೀವಿ ಅಂದಾಗೆ ಕಾರ್ತಿಕ್ ನಾಳೆನೇ ಸಂಗೀತ ಮೆಹಂದಿ ಅಂತ ಹೇಳ್ತಿದ್ದ. ನೀವು ನಾಳೆ ಬೆಳಿಗ್ಗೆನೆ ಹೊರಡಬೇಕಾಗತ್ತೆ. ಸರಿ, ನಾವು ಟೈಮಿಗೆ ಸರಿಯಾಗಿ ರೆಡಿ ಇರ್ತೀವಿ, ಬರ್ತೀವಿ. ಒಂದ್ ನಿಮಿಷ, ಅರಿಶಿನ ಕುಂಕುಮ ತಗೊಂಡು ಹೋಗಿ. ನೋಡಿ, ನಿಮ್ಮನ್ ನೋಡಿದ ಖುಷಿಲಿ ಅರ್ಶನ ಕುಂಕುಮ ಕೊಡೋದೇ ಮರ್ತ ಹೋಗಿದ್ವಿ. ಸತ್ಯ, ಹೋಗ್ ತಗೊಂಡ್ ಬಾಮ್ಮ. ದಿವ್ಯಾ, ನೀನ್ ಹೋಗಿ ಅರ್ಶನ ಕುಂಕುಮ ತಂದು ಕೊಡಮ್ಮ. ನಾವೇನ್ ಬರ್ತೀವಿ. ಏನ್ ಹೇಳ್ತಾ ಇದೀರಮ್ಮ? ಅವಳು ಕರೀದೆ ಹೋದ್ರು ಬರಲ್ಲ ಅನ್ನೋ ಗ್ಯಾರಂಟಿ ಏನಿದೆ ಹೇಳು? ಅವಳು ಮದ್ವೆಗೆ ಬರೋದು, ಮದ್ವೆ ನಿಲ್ಸೋದು, ಅದಕ್ಕಿಂತ ಅವಳು ನಮ್ಮೆದುರಿಗೆ, ನಮ್ ಕಣ್ಣೆದುರಿಗೆ ಇದ್ರೆ ಒಳ್ಳೇದು ಅಂತ ನಾನೇ ಖುದ್ದಾಗಿ ಹೋಗಿ ಅವಳನ್ನ ಕರೆದ್ ಬಂದಿದ್ದೀನಿ. ಯಾಕಮ್ಮ ಅವಳನ್ನ ಕರೆದ್ರಿ? ಅವಳ ಮುಖ ನೋಡಕ್ಕೂ ನನ್ಗೆ ಇಷ್ಟ ಇಲ್ಲ ಅಂತ ಅವಳು ನನ್ನ ಮದ್ವೆ ಓಡಾಡ್ಕೊಂಡಿರ್ಬೇಕಾ? ಇದು ನಿನ್ ಮದ್ವೆ ಅನ್ನೋದಕ್ಕಿಂತ ಮೊದಲು ಇದು ಅವಳ ಅಕ್ಕನ ಮದ್ವೆ. ಬೇಡಮ್ಮ, ಅವಳನ್ ಕಣ್ಮುಂದಿದ್ರೆ ನನ್ಗೆ ಮೈಯೆಲ್ಲ ಉರಿಯುತ್ತೆ, ಕೋಪ ಬರುತ್ತೆ. ಅವರವ್ರ ಕೋಪ ಅವರವ್ರ ನಿಯಂತ್ರಣದಲ್ಲಿರ್ಬೇಕು. ನಿನಗ್ ಬೇಡವಾದ್ರೆ ಅವಳನ್ನ ನೋಡ್ಬೇಡ, ಅವಳ ಪಾಡಿಗಳು ಇರ್ತಾಳೆ. ನಿಮ್ಗೆ ಯಾಕಮ್ಮ ಅವಳು ಬರ್ಲಿ ಅಂತ ಇಷ್ಟೊಂದ್ ಹಠ? ನೀವ್ ಇವಾಗ್ಲೇ ಅವಳು ಫೋನ್ ಮಾಡಿ ಹೇಳಿ ಬರ್ಬೇಡ ಅಂತ. ನನ್ಗೋಸ್ಕರ ಅಮ್ಮ ಪ್ಲೀಸ್. ನಾನ್ ಹೇಳಾಗಿದೆ, ಅವಳು ಮದ್ವೆಗೆ ಬಂದೇ ಬರ್ತಾಳೆ. ಯಾಕೆ ಏನು ಎತ್ತ ಅಂತ ಪ್ರಶ್ನೆ ಕೇಳ್ಬೇಡ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ. ಸೀತಾ, ನೀನು ಮದುವೆಗೆ ಸತ್ಯನ್ನ ಬಾ ಅಂತ ಹೇಳಿದ್ರು ನನಗಂತೂ ತುಂಬಾ ಸಂತೋಷ ಆಗಿದೆ ಕಣೆ. ಯಾರ ಕಣ್ಣಿಗೂ ಕಾಣದೆ ಇರುವಷ್ಟು ದೂರ ಹೊರಟೋಗ್ಬೇಕು. ನೀನ್ ಇದೆಯೋ ಇಲ್ವೋ ಅನ್ನೋದು ನಮಗ್ ಯಾರಿಗೂ ಗೊತ್ತಾಗ್ಬಾರ್ದು. ಹಾಗಾದ್ರೆ ಮಾತ್ರ ದಿವ್ಯನ ನನ್ನ ಮನೆ ತುಂಬಿಸ್ಕೊಂಡಿದ್ದೀನಿ. ಹಾಗಂತ ನನಗ್ ಭಾಷೆ ಕೊಡ. ಹಲೋ ಸರ್, ನಾನು ಕೀರ್ತನಾ.
ಕೂತ್ಕೊಳ್ಳಿ. ಏನಾಗ್ಬೇಕಾಗಿತ್ತು? ಬಾಲನ್ನ ಬಿಟ್ಬಿಡಿ, ಅವನು ನನ್ನ ಕಡೆವನು. ನಿಮ್ ಕಡೆ ಹುಡುಗಣ? ನೀವ್ಯಾರು? ನೀವ್ಯಾರು ಅಂತ ಗೊತ್ತೇ ಇಲ್ವಲ್ಲ ಮೇಡಮ್. ಬೇಲಿ ಇಲ್ಲದೆ ಯಾರನ್ನು ಬಿಡಕ್ ಆಗಲ್ಲ ಮೇಡಮ್. ಪೊಲೀಸ್ ಸ್ಟೇಷನ್ ಅಂದ್ರೆ ಮಕ್ಕಳಾಟ ಕೆಟ್ಟೋಯ್ತಾ? ನೀವ್ ಹೇಳಿದ್ದೇನೋ ಸರಿ, ಆದ್ರೆ ನಮ್ ಹುಡುಗ ಏನಂತ ದೊಡ್ಡ ತಪ್ಪೇನ್ ಮಾಡಿಲ್ಲ. ಏನೋ ವಯಸ್ಸು ಹುಡುಗಾಟಿಗೆ. ಬಿಟ್ಬಿಡಿ ಸರ್. ಬೇಲ್ ತನ್ನಿ, ನೋಡೋಣ. ಬೇಲ್ ತರೋದಕ್ಕಿಂತ ಮುಂಚೆ ನಿಮ್ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಂದ್ರೆ ಬೇಲ್ಗೆ ಅಂತ ಖರ್ಚು ಮಾಡೋ ದುಡ್ಡನ್ನ ನಿಮಗ್ ಕೊಡೋಣ ಅಂತಿದ್ದೀನಿ. ತುಂಬಾ ರಿಸ್ಕ್ ಮೇಡಮ್. ನಾನ್ ರಿಸ್ಕ್ ತಗೊಳಕ್ ರೆಡಿ ಇಲ್ಲ. ಮೀಡಿಯಾ ಸ್ಟ್ರಾಂಗ್ ಇರುವಾಗ ಸ್ವಲ್ಪ ಯಾಮಾರದ್ರು ನನ್ನ ಕೆಲಸ ಹೋಗುತ್ತೆ ಅಷ್ಟೇ. ಮೀಡಿಯಾ ತನಕ ಹೋದ್ರೆ ತಾನೆ ಸರ್ ರಿಸ್ಕ್. ಇದೆಲ್ಲ ನಮ್ಮ ಒಳಗಡೆನೆ ನಡೆದು ಬಿಡತ್ತೆ. FIR ಕಾಪಿನ ಹರಿದು ಹಾಕಿ. ನಾನೀಗ ಈ ಬ್ಯಾಗ್ ಅನ್ನ ಇಲ್ಲೇ ಬಿಟ್ಟು ಬಾಲನ್ನ ಕರ್ಕೊಂಡು ಹೋದೆ ಅಂತ ಅನ್ಕೊಳ್ಳಿ. ಆಗ ನಮ್ಮಿಬ್ರಿಗೂ ವಿನ್ ವಿನ್ ಸಿಚುವೇಶನ್ ಆಗತ್ತೆ, ಇಬ್ರಿಗೂ ಲಾಭ ಆಗತ್ತೆ ಅಲ್ವಾ ಸರ್? ಮಹಾದೇವ್ ಸರ್, ಬಿಟ್ಟು ಕಳಿಸ್ರಿ ಅವನನ್ನ. ಓಕೆ ಸರ್. ಥ್ಯಾಂಕ್ಸ್ ಮೇಡಮ್. ತುಂಬಾ ಉಪಕಾರ ಆಯ್ತು ನಿಮ್ಮಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನೀನ್ ಯಾಕೆ ಇಲ್ಲೇ ಇದೀಯಾ? ಹೊರಡು. ಅಲ್ಲ ಸರ್, ಬಟ್ಟೆ. ಏಯ್, ಅಲ್ಲ ಆಯ್ತಾ, ತಗೊಂಡೋಗ. ಸರಿ ಸರ್, ಥ್ಯಾಂಕ್ ಯು. ಅಳೇಂದ್ರೆ ಯಾವಾಗ ಬಂದ್ರಿ? ನಾನು ಅವಾಗ್ಲೇ ಬಂದೆ ಅತ್ತೆ, ಮನೇಲಿ ಯಾರು ಇರ್ಲಿಲ್ಲ, ಟೈಮ್ ಆಯ್ತು, ನಾನೇನ್ ಬರ್ತೀನಿ. ಆರಾಮಾಗಿದ್ದೀರ ತಾನೆ? ಯಾಕತ್ತೆ, ನನ್ಗೇನಾಗತ್ತೆ? ಓ, ನಿಮ್ ಮಗಳು ಸತ್ಯ ನನ್ನ ಚೆನ್ನಾಗಿ ವಿಚಾರಿಸ್ಕೊಂಡ್ಲ ಇಲ್ವಾ ಅಂತನಾ? ಅದ್ ಹಾಗಲ್ಲ ಅಳೇಂದ್ರೆ, ನಿಮಗ್ ಮೊದ್ಲೇ ಇವಳ ಮೇಲೆ ಕೋಪ, ಅವಳಿಗೂ ಕೋಪ ಕಂಟ್ರೋಲ್ ಮಾಡಕ್ ಆಗಲ್ಲ. ಆಮೇಲೆ ನೀವೊಂದ್ ಹೇಳೋದು, ಅವಳೊಂದ್ ಹೇಳೋದು, ಒಂದ್ ಹೋಗಿ ಇನ್ನೊಂದಾಗ್ಬಿಟ್ರೆ ಅಂತ ಗಾಬರಿ ಅಷ್ಟೇ. ಇದ್ರಲ್ಲಿ ಗಾಬರಿ ಆಗೋದ್ ಏನಿದೆ ಅತ್ತೆ? ಅವಳೇನ್ ಮಾಡ್ತಾಳೆ ನನ್ಗೆ? ಸತ್ಯ ಅಂತ ದೊಡ್ಡ ಹುಲಿನ, ಎಂತ ಹುಲಿ ಆದ್ರೂ ಅದನ್ನ ಹಿಡಿದು ಬೋನ್ಗೆ ಹಾಕೋನು ಒಬ್ಬ ಇರ್ತಾನೆ. ಸತ್ಯನ್ ವಿಷಯದಲ್ಲಿ ಅದು ನಾನೇ. ಅದ್ ಹಾಗಲ್ಲಪ್ಪ ಅತ್ತೆ, ಮೊದ್ಲು ಇವಳಿಗೆ ನೀವು ಬಿಲ್ಡಪ್ ಕೊಡೋದನ್ನ ಬಿಟ್ಬಿಡಿ. ನೀವೀಗ ಬಿಲ್ಡಪ್ ಕೊಟ್ಟು ಕೊಟ್ಟುನೆ ಈ ರೀತಿ ಹೆಚ್ಕೊಂಡಿರೋದು. ಅಷ್ಟಕ್ಕೂ ಸತ್ಯನ್ ಹೆದರ್ಕೊಳ್ಳೋ ಸೀನ್ ನನ್ಗೆ ಏನು ಇಲ್ಲ. ಆದ್ರೆ ನನಗ್ ಭಯ.
ಸರ್ ಡ್ರಾಪ್ ಮಾಡ್ತೀರಾ? ರೇ ಯಾರಿ ನೀವು, ಗಾಡಿ ಲೆಗ್ಕೊಳಕ್ ಬರ್ತಾ ಇದೀರಲ್ಲ, ಡ್ರಾಪ್ ಗೀಪ್ ಎಲ್ಲ ಕೊಡಲ್ಲ. ಸರ್ ಪ್ಲೀಸ್ ಡ್ರಾಪ್ ಮಾಡಿ ಸರ್. ಇಲ್ಲ 3-4 ಕಿಲೋಮೀಟರ್ ಇದೆ ಅಷ್ಟೇ, ತುಂಬಾ ಅರ್ಜೆಂಟ್ ಇದೆ, ಲೈಫ್ ಪ್ರಶ್ನೆ ಸರ್, ಪ್ಲೀಸ್ ಡ್ರಾಪ್ ಮಾಡಿ. ಸರಿ ಡ್ರಾಪ್ ಮಾಡ್ತೀನಿ, ಎಲ್ಲಿ ಡ್ರಾಪ್ ಮಾಡ್ಬೇಕು ಅಂತ ಸರಿಯಾಗಿ ಹೇಳಿ. ಈ ರೋಡ್ನೇ ಫಾಲೋ ಮಾಡ್ಕೊಂಡು ಹೋಗಿ ಸರ್, ಎಲ್ಲಿ ನಿಲ್ಲಿಸ್ಬೇಕು ಅಂತ ನಾನೇ ಹೇಳ್ತೀನಿ. ತುಂಬಾ ದೂರದ ಪ್ರಯಾಣ, ಟೈಮ್ ಪಾಸ್ ಆಗುತ್ತೆ. ಸರ್ ನನ್ನ ಹತ್ರ ಒಂದು ಕತೆ ಇದೆ. ಗೋಳಿನ ಕತೆ? ನೀವೇನಾದ್ರೂ ಅದನ್ನ ಕೇಳಿದ್ರೆ ನಾನು ಎಲ್ಲಿಗೆ ಹೋಗ್ಬೇಕೋ ನೀವೇ ಡ್ರಾಪ್ ಮಾಡ್ಬಿಡ್ತೀನಿ. ನನ್ನ ಕತೆ ಹೇಳ ಸರ್, ನಿಮ್ ಹತ್ರ ಹೇಳ್ಕೊಂಡ್ರೆ ನನಗೂ ನನ್ನ ಮನ್ಸು ಹಗುರ ಆಗುತ್ತೆ. ಅಂದ್ರೆ ನಿಮ್ ಹತ್ರ ಅಂದ್ರೆ ನಿಮ್ ಹತ್ರ ಅಂತಾನೆ ಅಲ್ಲ, ಹೀಗೆ ಯಾರ ಹತ್ರ ಆದ್ರೂ ನಮ್ ದುಃಖ ಹಂಚ್ಕೊಂಡ್ರೆ ಮನ್ಸು ಹಗುರ ಆಗುತ್ತೆ ಅಂತಾರಲ್ಲ, ಅದಕ್ಕೆ ಹೇಳಿದೆ. ಹೇಳ ಸರ್. ಪ್ಯೂರ್ ಲವ್ ಸ್ಟೋರಿ ಸರ್. ಎಲ್ರಿಗೂ ಅವರ ಲವ್ ಸ್ಟೋರಿ ಪ್ಯೂರ್ ಅಂತಾನೆ ಅನ್ಸುತ್ತೆ. ಸರಿ ಹೇಳಿ ನಿಮ್ ಸ್ಟೋರಿನ. ಛೇ ಕತೆ ಅಲ್ಲ ಸರ್, ಜೀವನ. ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೀನಿ, ಅವಳು ಒಳ್ಳೆ ಹುಡುಗಿನೇ, ಆದ್ರೆ ಸಿಕ್ಕಾಪಟ್ಟೆ ಬಡತನದಲ್ಲಿ ಬೆಳೆದವಳು. ಆದ್ರೆ ಅವಳಿಗೆ ಶ್ರೀಮಂತ ಆಗ್ಬೇಕು ಅನ್ನೋ ಆಸೆ, ನಾನು ಬಡವನೇ, ಆದ್ರೆ ನನ್ ಪ್ರೀತಿಗೆ ಬಡತನ ಇಲ್ಲ ಸರ್, ಅದಕ್ಕೆ ನಾನು ಅವಳ ಎದುರಿಗೆ ಶ್ರೀಮಂತ ಅಂತ ಹೇಳ್ಕೊಂಡೆ ಓಡಾಡ್ತಾ ಇದ್ದೀನಿ. ಅವಳು ಅದನ್ನೇ ನಂಬಿದಾಳೆ, ಅವಳೇ ನನ್ನ ಬೇಗ ಮದ್ವೆ ಮಾಡ್ಕೊ ಅಂತ ಕೇಳಿದ್ಲು. ಏನ್ ಮಾಡೋದು, ನಾನ್ ಸೆಟ್ಲ್ ಆಗಿಲ್ವಲ್ಲ, ನಮ್ಮ ಅಪ್ಪನ ಹತ್ರ ಇವಳೇ ನನ್ನ ಹುಡುಗಿ ಅಂತ ಕರ್ಕೊಂಡು ಹೋಗಿ ಮೀಟ್ ಮಾಡ್ಸಕ್ಕೂ ಆಗ್ಲಿಲ್ಲ. ಈ ತರ ಸರ್ಕಸ್ ಅಲ್ಲಿ ನಮ್ ಲವ್ ಸ್ಟೋರಿ ನಡೀತಾ ಇರ್ಬೇಕಾದ್ರೆ ನನ್ ಹುಡುಗಿ ನನ್ಗೊಂದ್ ಮೋಸ ಮಾಡ್ಬಿಟ್ಲು. ವಾಟ್? ನಿಮಗ್ ಮೋಸ ಮಾಡ್ಲ? ಹ್ಞೂ. ನೀವ್ ಕಾರ್ ಓಡಿಸಿ ಸರ್, ಇದಿನ್ನೂ ಇಂಟರ್ವಲ್, ಕ್ಲೈಮ್ಯಾಕ್ಸ್ ಬೇರೆನ ಇದೆ. ನನ್ ಹುಡುಗಿ ದುಡ್ಡು ನೋಡಿ ದೊಡ್ಡ ಶ್ರೀಮಂತ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾಳೆ ಸರ್, ಈಗ ಅದು ಮದ್ವೆವರೆಗೂ ಬಂದ್ ನಿಂತಿದೆ, ನಾಳಿದ್ದೆ ಮದ್ವೆ. ಆಕ್ಚುಲಿ ನನ್ ಮದ್ವೆನೂ ನಾಡಿದ್ದೆ. ವಾ, ಎಂತ ಕೋಇನ್ಸಿಡೆನ್ಸ್. ಆದ್ರೆ ನನ್ ಹುಡುಗಿ ಟೇಸ್ಟ್ ಸೂಪರ್, ನೀವ್ ಅವ್ರಿಗೆ ಸೆಟ್ ಆಗಲ್ಲ ಬಿಡಿ ಸರ್. ನಾನು ಯಾವಾಗ ರೀ ಹೇಳ್ದೆ ನಿಮ್ ಹುಡುಗಿ ಮದ್ವೆ ಆಗ್ತೀನಿ ಅಂತ? ಹಾಗೇನಾದ್ರೂ ಹೇಳಿದ್ದಿದ್ರೆ ಇಲ್ಲ ನಿಮ್ಮನ್ನು ಮುಗಿಸ್ಬಿಡ್ತಿದ್ದೆ ಸರ್. ಸತ್ಯ ಎಲ್ಲಿ ಹೋಗ್ತಿದ್ಯಾ? ಎಲ್ಲಮ್ಮ ಹೋಗೋದು, ಮಲಗ್ತಿದ್ದೀನಿ. ನಾನು ಹೇಳಿದ್ದು ದಿವ್ಯ ಮದ್ವೆ ಆದ್ಮೇಲೆ ಎಲ್ಲಿ ಹೋಗ್ತಿದ್ಯಾ ಅಂತ. ಏನಮ್ಮ ನೀನು ಏನೇನೋ ಕೇಳ್ತಿದ್ಯಾ? ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ, ಮೊದಲು ಉತ್ತರ ಕೊಡು. ನಾನೇನಮ್ಮ ಹೇಳಿ, ಮದುವೆ ಆಗಿ ಗಂಡನ ಮನೆಗೆ ಹೋಗೋಳು ಅಕ್ಕ, ನಾನು ಎಲ್ಲಿಗೆ ಹೋಗ್ಲಿ? ನಾನು ಇನ್ನೆಲ್ಲಿರ್ತೀನಿ, ನಿಮ್ ಜೊತೆನೆ ತಾನು. ತಾಯಿ ಹತ್ರ ಸುಳ್ಳು ಹೇಳೋದಿಕ್ಕೆ ನಿನಗೆ ನಾಲ್ಗೆ ಆದ್ರೂ ಹೇಗ್ ಬರುತ್ತೆ ಸತ್ಯ? ಹೇಗೆ ಇರ್ತೀಯ? ಮಾತು ಕೊಡ್ಬೇಕಾದ್ರೆ ನಾವ್ ಯಾರು ನೆನಪಾಗ್ಲಿಲ್ವಾ ನಿನ್ಗೆ? ಬೇರೆ ದಾರಿ ಇರ್ಲಿಲ್ಲಮ್ಮ. ಅಕ್ಕ
ಅಕ್ಕನ ಜೀವನ ದಡ ಸೇರ್ಬೇಕು ಅಂದ್ರೆ ನನಗೆ ಇದ್ದಿದ್ದು ಒಂದೇ ದಾರಿ, ಅದಕ್ಕೆ ಒಪ್ಪಿಟ್ಟೆ. ಅಮ್ಮ ಅಕ್ಕ ಚೆನ್ನಾಗಿರೋದು ಮುಖ್ಯ ಅಮ್ಮ ನನಗೆ. ನೀನ್ ಎಲ್ಲಿಗ್ ಬೇಕಾದ್ರೂ ಹೋಗ್, ನಾನ್ ನಿನ್ ತಡೆಯಲ್ಲ. ಅಮ್ಮ ನೀನ್ ಅಳಬೇಡಮ್ಮ, ನೀನ್ ಅಳೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ಪಾಪಿಗಳು ಕಣೆ ನಾವು, ನಿನ್ನ ಬಲಿ ಕೊಟ್ಬಿಟ್ವಿ. ನೀನೇ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಇರ್ಬೇಕು? ನನ್ಗೋಸ್ಕರ ಅಮ್ಮ, ದಿವ್ಯಕ್ಕನ್ಗೋಸ್ಕರ ಇರ್ಬೇಕು ನೀವು. ಅಮ್ಮ ನೋಡು, ಅಪ್ಪ ಕೊಟ್ಟ ಕರ್ತವ್ಯ ನನ್ನ ಕಣ್ಣು ಮುಂದೆ ಇದೆ, ಅದನ್ನ ನಾನು ಯಾವತ್ತೂ ಮರೆಯಲ್ಲಮ್ಮ. ನೀನೇನು ಚಿಂತೆ ಮಾಡ್ಬೇಡ. ಸುಶೀಲಾ, ಕಾರ್ತಿಕ್ಗೆ ಕೆಂಪಾರತಿ ಮಾಡಿ. ತಗೋ ಸುಶೀಲಾ. ಯೋಚನೆ ಮಾಡ್ಬೇಡಿ, ಈ ಸಲ ಇನ್ನೊಬ್ರು ಇದ್ದಾರೆ. ಸತ್ಯ ಬಾಮ್ಮ. ಒಂದ್ ನಿಮಿಷ. ಸ್ವಲ್ಪನೂ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಜ್ಞಾನ ಇಲ್ಲ. ಹೇಗ್ಬೇಕು ಹಾಗಿದೆಯಾ? ಹಣೆಯಲ್ಲಿ ಒಂದು ಕುಂಕುಮನೂ ಇಲ್ಲ.
ನನ್ ಮದ್ವೆಲಿ ನಿಂದೇನ್ ರಾಯಬಾರ? ತೆಪ್ಪಕ್ ಸುಮ್ನೆ ಕೂತ್ಕೊಳ್ಳೋದ್ ಬಿಟ್ಟು ನೀನ್ ಯಾಕೆ ಕೆಲಸ ಎಲ್ಲ ಮಾಡ್ಬೇಕು? ನಿನ್ ಎಷ್ಟೋ ಅಷ್ಟು ನೋಡ್ಕೊಂಡಿದ್ರೆ ಸರಿ. ಹಲೋ, ಇದ್ ನಮ್ಮಕ್ಕನ ಮದ್ವೆ ಕೂಡ. ಏನ ಏನಂದೆ ನೀನು? ಅಕ್ಕನ ಮದ್ವೆ ಅಂದ್ಯ? ಸದ್ಯ ನೆನ್ಪಿದ್ಯಲ್ಲ, ಥ್ಯಾಂಕ್ ಗಾಡ್. ನಿನ್ ಅಕ್ಕ ನನ್ ಹೆಂಡತಿ ಆಗೋಳು, ನಿನ್ಗಿಂತ ಜಾಸ್ತಿ ಅವಳ ಮೇಲೆ ರೈಟ್ಸ್ ಇರೋದು ನನ್ಗೇನೆ. ಸೊ ನಾನ್ ಹೇಳ್ತಾ ಇದ್ದೀನಿ, ನಮ್ ಮದ್ವೆಲಿ ನಿನ್ ಹೆಲ್ಪ್ ನಮಗ್ ಬೇಕಾಗಿಲ್ಲ. ಬೇಡ್ದಿರೋ ವಿಷಯಕ್ಕೆ ತಲೆ ಹಾಕಿ ಸುಮ್ನೆ ಸ್ಕೋಪ್ ತಗೊಳಕ್ ಬರ್ಬೇಡ. ಅಯ್ಯೋ ಅಮೂಲ್ ಬೇಬಿ, ನಾನ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೀನ್ ಯಾಕೆ ಕೋಪ ಮಾಡ್ಕೋತಿದ್ಯಾ? ಈ ಕೆಲಸನೆಲ್ಲ ನಾನ್ ಮಾಡ್ದೆ ನೀನ್ ಮಾಡೋದಕ್ಕಾಗತ್ತ? ಮಧು ಮಗ ನೀನು, ಒಳಗಡೆ ಎಸಿ ಇಲ್ಲಿ ತಣ್ಣ ಕೂತಿರ್ಬೇಕು, ಹೊರಗಡೆ ನೋಡು ಎಷ್ಟು ಬಿಸಿಲಿದೆ, ಕೆಂಪಾಗ್ಬಿಡ್ತೀಯ ಅಮೂಲ್ ಬೇಬಿ. ನಾಳೆ ಕ್ಯಾಮ್ರಾದಲ್ಲಿ ನಿನ್ ಟ್ಯಾನ್ ಕಾಣಿಸ್ಬಿಟ್ರೆ ಒಳಗೋಗಪ್ಪ ಜಾಣಮರಿ. ಇದೆ ಇದೇ ಬೇಡ ಅನ್ನೋದು? ಇದನ್ನೆಲ್ಲ ಮಾಡಕ್ಕೆ ಜನ ಇದಾರೆ, ಸುಮ್ನೆ ನೀನ್ ಇನ್ವಾಲ್ವ್ ಆಗ್ಬೇಡ. ಇದೊಳ್ಳೆ ಕತೆ ಆಯ್ತಲ್ಲಪ್ಪ, ಹೆಣ್ಣಿನ ಕಡೆಯಿಂದ ನೋಡಿದ್ರೆ ಮಧುಮಗಳು ನನ್ ಸ್ವಂತ ಅಕ್ಕ, ಗಂಡಿನ ಕಡೆಯಿಂದ ನೋಡಿದ್ರೆ ಮಧುಮಗ ನನ್ ಎಕ್ಸ್ ಬಾಯ್ ಫ್ರೆಂಡ್. ಹಾಗಿರುವಾಗ ನಾನ್ ಮುಂದೆ ನಿನ್ ತೋಡಾಡ್ಲಿಲ್ಲ ಅಂದ್ರೆ ಏನ್ ಚೆನ್ನಾಗಿರತ್ತೆ ಮಗುವೇ? ಏಯ್, ನಾನೇ ನಿನ್ ಲವ್ ಮಾಡಿರ್ಲಿಲ್ಲ, ನಾನ್ ಯಾವತ್ತು ನಿನ್ ಬಾಯ್ ಫ್ರೆಂಡ್ ಆಗಿರ್ಲಿಲ್ಲ. ನೀನು ನನ್ನ ಅಮೂಲ್ ಬೇಬಿ ಅಂತ ಕರಿಬೇಡ, ಎಷ್ಟು ಹೇಳ್ಬೇಕು ನಿನ್ಗೆ ಅರ್ಥ ಆಗಲ್ವಾ? ನಾಚ್ಕೇನೆ ಇಲ್ವಾ? ಹೇಗ್ ಹಲ್ಕಿಸ್ಕೊಂಡ್ ನಿಂತಿದ್ಯ ನೋಡು. ಮೊದ್ಲು ಇಲ್ಲಿಂದ ಹೊರಡು, ಇನ್ನೊಂದ್ಸತಿ ಒಂದ್ ಕಣ್ಣು ಕಾಣಿಸ್ಕೊಂಡ್ರೆ ಸರಿ ಇರಲ್ಲ ನೋಡು. ಯಾಕೆ ಯಾಕೆ ಭಯನಾ? ಗೊತ್ತು ಅಮಲ್ ಬೇಬಿ, ನಾನ್ ನಿನ್ ಕಣ್ ಮುಂದೆ ಇದ್ರೆ ಎಲ್ ನಿನಗ್ ನನ್ ಮೇಲೆ ಲವ್ ಆಗ್ಬಿಡುತ್ತೋ ಅನ್ನೋ ಭಯ. ಕರೆಕ್ಟಾ? ಸ್ವಲ್ಪನಾದ್ರೂ ನಯ ನಾಜೂಕು ವಿನಯ ಗೌರವ ಕೊಡೋದನ್ನ ಕಲ್ತ್ಕೋ. ಗಂಡವೀರಿ ತರ ಬೆಳೆದಿರೋ ನಿನ್ನಂಥವಳಿಗೆ ಶಾಸ್ತ್ರದ ಬಗ್ಗೆ ಹೇಳ್ತಾ ಇದೀನಲ್ಲ, ನನಗ್ ಬುದ್ಧಿ ಇಲ್ಲ ನೋಡು. ನಿನ್ನಂಥವಳು ಎಲ್ಲಾ ಶಾಸ್ತ್ರದಲ್ಲೂ ಮುಂದೆ ಇರೋದು ನನಗಿಷ್ಟ ಆಗಲ್ಲ ನೋಡು. ನೀನ್ ಮದ್ವೆ ನೋಡ್ತೀನಿ ಅಂತ ಬೇಡ್ಕೊಂಡಿದ್ದಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದೀನಿ, ಅದನ್ನೇ ನೆಪ ಇಟ್ಕೊಂಡು ಎಲ್ಲದರಲ್ಲೂ ಮೂಗ್ ತುರ್ಸಕ್ ಬಂದ್ರೆ ಸರಿ ಇರಲ್ಲ. ಮದ್ವೆಗೆ ಮುಂಚೆನೆ ಇಲ್ಲಿಂದ ಆಚೆ ಕಳಿಸ್ಬಿಡ್ತೀನಿ, ಸುಮ್ನೆ ಹೋಗಿ ಎಲ್ಲ ತೆಪ್ಪಗೆ ನಿಂತ್ಕೋ. ಒಂದ್ ನಿಮಿಷ. ನಾನು ಅಷ್ಟೇ, ಈ ಮದ್ವೆ ಮುಗಿದ ಮೇಲೆ ನಿಮ್ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಅಂತ ಹೇಳಿದ್ದೀನಿ. ನಾನ್ ರಿಕ್ವೆಸ್ಟ್ ಮಾಡಲಿದ್ದೀನಿ ಅಂತ ನಿಮಗ್ ಹೇಗ್ ಬೇಕೋ ಹಾಗ ಅದನ್ನ ಅರ್ಥ ಮಾಡ್ಕೋಬೇಡಿ. ಗೌರವ ಕೊಡೋದನ್ನ ಅಪ್ಪ ಹೇಳ್ಕೊಟ್ಟಿದ್ದಾರೆ, ಆದ್ರೆ ಇನ್ನೊಬ್ಬರ ನಿರೀಕ್ಷೆ ಗೌರವ ಕೊಡೋದನ್ನ ನಾನ್ ಕಲ್ತಿಲ್ಲ. ನನ್ನ ಹೇಗ್ ನೋಡ್ತೀರಿ ಅನ್ನೋದು ನಿಮ್ ಕಣ್ಗಳಿಗೆ ಅವಲಂಬಿಸಿದೆ.
ನನ್ನ ವ್ಯಕ್ತಿತ್ವನಲ್ಲ. ನಾಲ್ಗೆ ಉದ್ದ ಆಯ್ತು ಹುಡುಗಿ ನಿಂದು. ನೋಡಿಮ್ಮ, ಮದ್ವೆ ಮುಗಿಯೋವರೆಗೂ ನಾನು ಇರ್ತೀನಿ, ಎಲ್ಲಾ ಕಡೆ ಇರ್ತೀನಿ. ನಾನಿಲ್ದೆ ಈ ಮದ್ವೆ ನಡೆಯಲ್ಲ. ಸ್ವಲ್ಪ ಖುಷಿ ಖುಷಿಯಾಗಿ ಜೋಶ್ ಅಲ್ಲಿ ನಗ್ನಗ್ನ ಹೂ ಅನ್ಬಾರ್ದ? ಇಟ್ಸ್ ಲೈಕ್ ಮೈ ಬಾಯ್ಸ್. ಸತ್ಯ ನೋಡುದ್ರಂದ್ರೆ ಹಿಂಗಿರ್ಬೇಕು ನೋಡ್ರಪ್ಪ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಕವರ್ ಮಾಡಿ. ದಿವ್ಯಾ, ಸಖತ್ತಾಗಿ ಬರ್ತಿದೆ ಕಣೆ ಡಿಸೈನು. ನಾನು ಇದನ್ನ ಹಾಕ್ಸ್ಕೋತೀನಿ. ಮದು ಮಗಳು ನಾನಾ ನೀನಾ? ಯಾಕೆ ಹೀಗ ಉರ್ಕೋತಿಯಾ? ಮತ್ತಿನ್ನೇನು, ಮದ್ವೆ ನಂದು, ಸಂಭ್ರಮ ನಿಂದು. ಯಾಕೆ ಇರಬಾರ್ದು? ಬೆಸ್ಟ್ ಫ್ರೆಂಡ್ ಮದ್ವೆ ಅಂದ್ಮೇಲೆ ಅಷ್ಟು ಸಂಭ್ರಮ ಇಲ್ದೆ ಇರುತ್ತಾ? ರೀ, ನಂಗೂ ಇದೇ ಡಿಸೈನ್ ಹಾಕ್ರಿ. ಅಮ್ಮ 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 ಪ್ಲೀಸ್ ಅಮ್ಮ. ಯಾಕ್ರಿತು, ಏನಾಯ್ತು? ನೋಡಿ ಅದಕ್ಕೆ, ನಾನ್ ಸತ್ಯ ಅವ್ರಿಗೆ ಮೆಹಂದಿ ಆಗ್ತಿದ್ರೆ ಅಮ್ಮ ಅರ್ಧದಲ್ಲೇ ಕರ್ಕೊ ಬಂದ್ಬಿಟ್ರು. ಏನು ಸತ್ಯನ್ ಮೆಹಂದಿನ? ಹೂ, ಅದಕ್ಕೆ ಅವ್ರೊಬ್ರೆ ನನ್ ಟ್ಯಾಲೆಂಟ್ ಗೆ ಬೆಲೆ ಕೊಡೋದು. ಹೆತ್ತಮ್ಮನೆ ನನ್ ಟ್ಯಾಲೆಂಟ್ ನ ತುಳಿತಾರೆ. ನನಗ್ ಯಾಕ್ ಬೇಕಿತ್ತಿದು? ಇವಳು ಬೇರೆ ಹೋಗ್ಬಿಟ್ಲು, ಕೈ ಇಟ್ಕೊಂಡು ಸುಮ್ನೆ ಹಾಗೆ ಕೂತಿರ್ಬೇಕು. ನನಗ್ ಬೇರೆ ಕೈ ಸುಮ್ನಿರಲ್ಲ. ನಿಮ್ದಿನ್ನ ಎಷ್ಟೊತ್ತಾಗತ್ತೆ? ಒಂದ್ ಹಾಫ್ ಅನ್ ಅವರ್ ಆಗುತ್ತೆ. ಹೌದಾ? ಅಮ್ಮ ಅಮ್ಮ, ನಾನ್ ಹೋಗಿ ಸತ್ಯನ್ ಮೆಹಂದಿನ ಕಂಪ್ಲೀಟ್ ಮಾಡ್ ಬರ್ಲ. ನೋಡು, ಏನು ಬೇಕಾಗಿಲ್ಲ, ಇಲ್ಲೇ ಕುತ್ಕೊಂಡ್ ಮೆಹಂದಿ ಹಾಕಿಸ್ಕೋ. ನಾನು ಹೋಗಿ ಅಕ್ಕನ್ ಕರ್ಕೊಂಡ್ ಬರ್ತೀನಿ. ಅಮ್ಮ ಅಮ್ಮ, ನಿಮ್ದು ಮುಗೀತಾ? ಮುಗೀತು. ಹಾಗಿದ್ರೆ ಅಲ್ಲೊಬ್ರು ಸತ್ಯ ಅಂತ ಇದ್ದಾರೆ, ಅವ್ರ ಮೆಹಂದಿನ ನೀವೇ ಹೋಗಿ ಕಂಪ್ಲೀಟ್ ಮಾಡಿ ಬರ್ತೀರಾ? ಸರಿ, ಎಲ್ಲಿದ್ದಾರೆ? ಈಗ ಸ್ಟ್ರೇಟ್ ಹೋಗಿ ಒಬ್ರು ಬಾಯ್ ಕಟ್ ಮಾಡ್ಕೊಂಡಿರ್ತಾರೆ, ಅವರೇ ಸತ್ಯ. ವಾವ್, ಅದಕ್ಕೆ ನಿಮ್ ಮೆಹಂದಿ ಎಷ್ಟು ಸೂಪರ್ ಆಗಿದೆ ಗೊತ್ತಾ? ಈ ರಿತು ಎಲ್ಲಿ ಹೋದ್ಲು? ಇನ್ ಎಷ್ಟೊತ್ತಿದ್ದನ್ನ ಹೀಗೆ ಇಟ್ಕೊಂಡು ಕಾಯ್ಬೇಕು? ಅತ್ತೆ, ಎಲ್ಲಿದ್ದೀರಾ? ನಾನ್ ಎಲ್ಲ ಕಡೆ ಹುಡ್ಕೊಂಡ್ ಬಂದೆ. ಇಲ್ಲೇನ್ ಮಾಡ್ತಿದ್ದೀರಾ ನೀವು? ಏನಿಲ್ಲ ಕಣೆ, ಇದನ್ ನೋಡ್ತಾ ಇದ್ದೆ. ಯಾಕತ್ತೆ ಒಂಥರ ಇದ್ದೀರಾ? ಏನಾದ್ರೂ ಬೇಜಾರಾ? ಬೇಜಾರಾ? ಬೇಜಾರ ಏನೂ ಇಲ್ಲ, ಆದ್ರೆ ಈ ಮದ್ವೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಕಣೆ. ಅತ್ತೆ, ಇದ್ರಲ್ಲಿ ಯೋಚನೆ ಮಾಡೋ ಅಂತದ್ದೇನಿದೆ? ಸತ್ಯನೇ ನಿಂತು ಮದ್ವೆ ಮಾಡಿಸ್ತಾ ಇದ್ದಾಳೆ, ಅಂಥದ್ರಲ್ಲಿ ಭಯ ಯಾಕೆ? ಎಲ್ಲ ಚೆನ್ನಾಗಾಗತ್ತೆ. ಎಲ್ಲ ಚೆನ್ನಾಗ್ ಆಗ್ಲಿ ಅಂತಾನೆ ತಾನೆ ಆಸೆ. ನನ್ ಭಯ ಅದಲ್ಲ, ನನ್ ಭಯ ಆ ಜಾತ್ರದು. ದಿವ್ಯಾ ತನ್ನ ಜಾತಕ ಕಳಿಸೋ ಬದಲು ಸತ್ಯನ್ ಜಾತಕ ಕಳಿಸಿ ತಪ್ಪು ಮಾಡಿದಾಳೆ. ದಿವ್ಯ ಮದುವೆ ಸಲುವಾಗಿ ಅತ್ತೆ, ಎಲ್ಲ ಚೆನ್ನಾಗಿ ನಡೀತಿರುವಾಗ
ಈಗ ಯಾಕೆ ಆ ಜಾತಕದ ವಿಷಯ? ಕಳೆದ್ಸಲ ಅರ್ಧಂಬರ್ಧ ಸತ್ಯ ಹೇಳಿದ್ವಿ. ಏನಾಯ್ತು? ಮದ್ವೆನೆ ನಿಂತೋಯ್ತು. ಅದಕ್ಕೆ ಮದ್ವೆ ನಿಂತೋಯ್ತು ಅಂತ ನನ್ ಮನ್ಸು ಹೇಳ್ತಾ ಇದೆ ಜಾನಕಿ. ನೀವ್ ಹೇಳ್ತಿರೋ ನನ್ಗೆ ಅರ್ಥ ಆಗ್ತಿಲ್ಲ ಅತ್ತೆ. ಜಾನಕಿ, ಸುಳ್ಳಿನ ಅಡಿಪಾಯದ ಮೇಲೆ ಅರಮನೆ ಕಟ್ಟಿದ್ರೆ ಅದು ಬಾಳ್ಕೆ ಬರುತ್ತಾ? ನೀನೇ ಹೇಳು. ಕಾರ್ತಿಕ್ ಜೊತೆ ಹೊಂದಿಕೆ ಆಗಿರೋದು ಸತ್ತಿನ ಜಾತಕ, ನಾವು ಮದುವೆ ಮಾಡಕ್ ಹೊರಟಿರೋದು ದಿವ್ಯನ್ ಜೊತೆ, ಇದು ತಪ್ಪಲ್ವೇನೆ? ನಾವು ರಾಯರ ಕುಟುಂಬಕ್ಕೆ ಮಾಡ್ತಿರೋ ಮೋಸ ಅಲ್ವೇನೆ ಇದು? ಆದ್ರೆ ನಾವೀಗ ಈ ವಿಷಯನ ಅವ್ರಿಗೆ ಹೇಳಿದ್ರೆ ಮದ್ವೆ ನಿಂತ ಹೋಗುತ್ತಲ್ವಾ ಅತ್ತೆ? ಜಾನಕಿ, ನಾವು ಮನುಷ್ಯರಿಗೆ ಮೋಸ ಮಾಡಬಹುದು, ಆದ್ರೆ ಆ ದೇವರಿಗೆ ಮೋಸ ಮಾಡಕ್ಕಾಗುತ್ತೇನೆ? ಅವನ್ ಬರದ ಹಣೆ ಬರನ ನಾವು ಬದಲಾಯಿಸಕ್ಕಾಗುತ್ತೇನೆ? ಅಂದ್ರೆ ನಾನಂತೂ ರಾಯರಿಗೆ ಸತ್ಯ ಹೇಳ್ಬಿಡೋದು ಅಂತ ತೀರ್ಮಾನ ಮಾಡಿದ್ದೆ. ಜಾನಕಿ, ಸುಳ್ಳಿನ ಭಾರ ಮುಳ್ಳಿನ ತರ ಚುಚ್ಚುತ್ತಾನೇ ಇದೆ. ಜಾನಕಿ, ಇರೋ ಸತ್ಯನ ರಾಯರಿಗೆ ಹೇಳ್ಬಿಡೋಣ, ಆಮೇಲೆ ಅವ್ರು ಏನ್ ನಿರ್ಧಾರ ತಗೋತಾರೋ ತಗೊಳ್ಳಿ. ಅತ್ತೆ, ನಂಗೀಗ ಭಯ ಶುರುವಾಯ್ತು. ಈ ಸಲನು ಮದ್ವೆ ನಿಂತೋಗ್ಬಿಟ್ರೆ ನಮಗ್ ಸಾಯೋದ್ ಬಿಟ್ಟು ಬೇರೆ ದಾರಿನೇ ಇಲ್ಲ ಅತ್ತೆ. ಜಾನಕಿ, ಸತ್ಯನ ಮುಚ್ಚಿಟ್ಟು ಮದ್ವೆ ಮಾಡಿದ್ರೆ ದಿನ ದಿನ ನಾವು ಸಾಯ್ತಾ ಇರ್ತೀವಿ. ಈ ಮನಸ್ಸಿನ ಭಾರನ ಕಳ್ಕೊಳ್ಳೋದು ಒಳ್ಳೇದಲ್ವಾ ಜಾನಕಿ? ನೀನು ಕಷ್ಟ ಆದ್ರೆ ನೀನ್ ನನ್ ಜೊತೆ ಬರ್ಬೇಡ, ನಾನ್ ಹೋಗಿ ಹೇಳ್ತೀನಿ. ಆದ್ರೆ ನೀನ್ ನನ್ನನ್ ಮಾತ್ರ ತಡಿಬೇಡ ಅಷ್ಟು. ರಿತುನಾ ಅಥವಾ ಮೆಹಂದಿ ಹುಡುಗಿನ? ಇಷ್ಟಕ್ಕೂ ಈ ಅಕ್ಷರ ಯಾಕಪ್ಪ ಬರದ್ರು? ಇದನ್ ನೋಡೇ ಅಮುಲ್ ಬೇಬಿ ರಂಪ ಮಾಡಿರ್ಬೇಕು. ಹಕ್ಕಿ ಕೂತಿದ್ದಕ್ಕೂ ರೆಂಬೆ ಮುರಿದಿದ್ದಕ್ಕೂ ಸರಿ ಹೋಯ್ತು. ನಾನ್ ಬೇರೆ ಇವನಿಗೆ ಸರಿಯಾಗಿ ರೇಟ್ ಬಿಟ್ಟು ಕಳಿಸ್ಬಿಟ್ಟೆ. ಪಾಪ ಅಮುಲ್ ಬೇಬಿ, ಅಮುಲ್ ಬೇಬಿ, ನೋಡಿ ಸರ್ ಎಲ್ಲ ತಂದಿಟ್ಟಿದ್ದೀನಿ. ಜನ ಎಲ್ಲ ನಾನೇ ಎಲೆಕ್ಟ್ರಿಷಿಯನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಲೈಟ್ ಮಾಡು, ಇಲ್ಲಿ ಡೆಕೋರೇಷನ್ ಲೈಟ್ ಕೊಡು ಅಂತ ಹಿಂಸೆ ಆಡ್ತಾ ಇದ್ದಾರೆ. ಸರ್, ನಾನು ಅಡಿಗೆ ಕೆಲ್ಸಕ್ಕೆ ಬಂದಿರೋದು, ನಾನು ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಕೆಲ್ಸ ಇದೆ ನಂಗೆ. ಸಾರಿ ಸರ್, ನಮ್ ಕೆಲಸದವನು ಇವತ್ತು ಕೈ ಕೊಟ್ಬಿಟ್ಟಿದ್ದಾನೆ. ನಮ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಕೆಲಸ ಎಲ್ಲ ನನ್ನ ತಲೆ ಮೇಲೆ ಬಿದ್ದ್ಬಿಟ್ಟಿದೆ. ನಿಮ್ ಅಡಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟೆಲ್ಲ ಕೆಲಸ ಇಲ್ಲ ಅಂದ್ರೆ ಸ್ವಲ್ಪ ಹೆಲ್ಪ್ ಬರ್ಬೋದಾ? ಅಲ್ಲ ಸರ್, ಅಡಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಕೆಲ್ಸ ಇದೆ ನನ್ಗೆ. ಬಿಟ್ಟಿ ಮಾಡ್ಬೇಡ್ರಿ, ದುಡ್ಡು ಕೊಡ್ತೀನಿ. ಅದು ಸರಿ ಅನ್ನಿ, ನನಗೂ ಈ ಕೆಲ್ಸ ಕಲಿಯಕ್ಕೆಲ್ಲ ಇಷ್ಟನೇ. ನಿಮ್ ಜೊತೆ ನಿಂತ್ ಬಿಡ್ತೀನಿ ಬಿಡಿ. ಸದ್ಯ ನೀವಾದ್ರೂ ಸಿಕ್ಕಿದ್ರಲ್ಲ. ಅಲ್ಲ ಸರ್, ನನ್ನೊಂದು ಡೌಟ್ ಇದೆ. ನೀವು ನೂರಾರು ಕಡೆ ಕನೆಕ್ಷನ್ ಕೊಟ್ಟಿರ್ತೀರಾ, ಅಲ್ಲ ಮಿಸ್ ಆಗಲ್ಲ. ಒಂದ್ ವೇಳೆ ಶಾರ್ಟ್ ಆದ್ರೆ ಹೇಗ್ ಕನೆಕ್ಷನ್ ತಪ್ಪಿಸ್ತೀರಾ ಅಂತ? ಏನ್ ಮಾಡ್ತೀವಿ, ಮೇನ್ ಆಫ್ ಮಾಡ್ತೀವಿ ಇಲ್ಲ ಫೀಸ್ ತೆಗಿತೀವಿ? ನಿಮ್ ಮುಂಜಾಗ್ರತೆ ನೋಡಿ ಖುಷಿ ಆಯ್ತು. ಇದು ಕೆಲ್ಸಗಾರ ಲಕ್ಷಣ. ನೀವು ಸಾಧ್ಯ ಆದ್ರೆ ನನ್ ಜೊತೆ ಬಂದ್ಬಿಡಿ, ನಾನ್ ಕೆಲ್ಸ ಕಲಿಸ್ತೀನಿ. ಸರಿ ಸರ್. ಅಲ್ಲ ಅಲ್ಲಿ ಏನೋ ಮಾಡ್ತಾ ಇದ್ರಲ್ಲ, ಏನದು? ಏನಿಲ್ಲ ಸರ್,
ಇದು ಬಟನ್ ಪ್ರೆಸ್ ಮಾಡಿದ್ರೆ ಲೈಟ್ ಅವಾಗ ಅವಾಗ ಚೇಂಜ್ ಆಗ್ತಾ ಇರ್ತದೆ ಅಷ್ಟೇ. ಗಿರ್ಜಮ್ಮ ಎಲ್ ಹೋಗ್ತಾ ಇದ್ದೀರಾ? ಅದು ಯಾರನ್ನ ಹುಡುಕ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ಅಲ್ಲಿ ಸಂಗೀತ ಶುರು ಆಗಿದೆ, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ಏನಿದೆ ಸಂಗೀತ? ಯಾವ ಸಂಗೀತ? ಅಯ್ಯೋ ಗಿರ್ಜಮ್ಮ, ಅದ್ ಯಾವ್ದೋ ಹುಡುಗಿ ಹೆಸರಲ್ಲ, ಮೆಹಂದಿ ಶಾಸ್ತ್ರಕ್ಕಿಂತ ಮುಂಚೆ ಹಾಡು ಹರಟೆ ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ ಅದು. ಓ ಅದಾ, ಅಲ್ ಬಂದ್ ನಾವೇನ್ ಮಾಡೋದಿದ್ಯೇ? ಇದೊಳ್ಳೆ ಕತೆ ಆಯ್ತಲ್ಲ, ಎಲ್ರೂ ಅಲ್ಲೇ ಇರ್ತಾರೆ. ಅದು ಅಲ್ದೆ ಹುಡುಗಿ ಅಜ್ಜಿ ನೀನು, ನೀನೇ ಇಲ್ದೆ ಹೋದ್ರೆ ಹೇಗೆ? ಸುಮ್ನೆ ಬಾ ಅಜ್ಜಿ. ಅದೆಲ್ಲ ನಮಗ್ ಗೊತ್ತಾಗಲ್ಲ ಕಣೆ. ಹೌದು, ನೀನು ರಾಯರ್ನ ಎಲ್ಲಾದ್ರೂ ನೋಡಿದ್ಯಾ? ಅಮ್ಮ, ಬೀಗ್ರ ಮನೆಯವರೆಲ್ಲ ಅಲ್ಲೇ ಇದಾರೆ, ರಾಯರು ಅಲ್ಲೇ ಇದಾರಮ್ಮ. ನೀವ್ ಅಲ್ಲಿ ಇಲ್ದೇ ಇದ್ದದನ್ನ ನೋಡಿ ಅವರೇ ಹೆಮ್ಮನ್ ಕರ್ಕೊಂಬನ್ನಿ ಅಂತ ಹೇಳಿದ್ದು. ಬನ್ನಿ ಹೋಗೋಣ. ಸರಿ, ನಿನ್ಗೇನಾಯ್ತು, ಯಾಕೆ ಹೀಗಿದ್ಯಾ? ನಾನಾ? ನನಗೇನಾಗಿಲ್ಲ. ಏನಾಗಿಲ್ವಂತೆ? ನಿನ್ ಕಣ್ಣೆಲ್ಲ ಯಾಕೆ ಕೆಂಪಕ್ಕಾಗಿದೆ? ಅದ ಆಗ್ಲೇ ಕಣ್ಣಿಗೆ ಧೂಳ್ ಬಿತ್ತು, ಉಚ್ಚಕೊಂಡೆ, ಅದಕ್ಕೆ ಕೆಂಪಾಗಿರ್ಬೇಕು. ಈಗೇನು, ನನ್ ಕಣ್ ಮುಖ್ಯನಾ ಅಥವಾ ಅಲ್ಲಿಗೆ ಹೋಗೋದ್ ಮುಖ್ಯನಾ? ಯಾವಾಗ್ಲೂ ಅನುಮಾನನೇ ನಿಂದು. ಸುಮ್ನೆ ಬಾ ಅಜ್ಜಿ, ಬಾ. ಮೊದಲನೇದಾಗಿ ನಮ್ ಕಾರ್ತಿಕ್ ಅಣ್ಣ ಮತ್ತೆ ದಿವ್ಯಾ ಆತ್ಕೆಯ ವಿವಾಹ ಮಹೋತ್ಸವಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ನಮ್ ಕಾರ್ತಿಕ್ ಅಣ್ಣ ಮತ್ತೆ ದಿವ್ಯಾ ಆತ್ಕೆಯ ವಿವಾಹ ಮಹೋತ್ಸವಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. Hi sir. How is the Josh? Hi sir. How is the Josh? Hi sir. Josh, Josh. Lo, pustakad badekai. Yenaita ninge? Ishtadu chenagidde? Ei, nagale ei. Totta chapale. ಈ ಜೋಶು ಕಾರ್ಯಕ್ರಮ ಮುಗಿಯೋ ತನಕ ಹೀಗೆ ಹೈ ಆಗಿರ್ಬೇಕು. ಜೊತೆಗೆ ಮದ್ವೆ ಗಂಡು ಹೆಣ್ಣನ್ನ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ದೊಡ್ಡಮ್ಮನಿಂದ ಪರ್ಮಿಷನ್ ಸಿಕ್ಕಿದೆ. ಸೊ ಥ್ಯಾಂಕ್ಸ್ ಫಾರ್ ದೊಡ್ಡಮ್ಮ. ಸೊ ನಮ್ಮ ಅಣ್ಣ ಮತ್ತೆ ಅತ್ತೆಯ ಬ್ಯಾಚುಲರ್ ಜೀವನದ ಕೊನೆ ಗಳಿಗೆ ರೀ, ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳಿ ಕಾರ್ಯಕ್ರಮ ಶುರು ಮಾಡೋಣ. ಆಹಾ, ನಮ್ಮ ಅಣ್ಣನ್ ಮುಖ ನೋಡಿ ಅತ್ಕೆ ಅಂತಿದ್ದಾಗೆ ಅವರನ್ನ ಹುಡ್ಕಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ. ವೇಟ್ ವೇಟ್ ಬ್ರದರ್, ನಿಮ್ ಹುಡುಗಿ ಇನ್ನೂ ಬಂದಿಲ್ಲ, ಇನ್ನೇನ್ ಬಂದ್ಬಿಡ್ತಾರೆ. ಬೈ ದ ವೇ, ಈ ಕಾರ್ಯಕ್ರಮದಲ್ಲಿ ಇನ್ನೊಂದ್ ವಿಶೇಷತೆ ಇದೆ. ಏನಂತಂದ್ರೆ, ನಾವ್ ಎಲ್ಲ ಬರೀ ಗಂಡು ಹೆಣ್ಣನ್ ಮಾತ್ರ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಇದು ನಮ್ ದಿನ. ಸೊ ನಾವ್ ಎಲ್ರು ಇದ್ರಲ್ಲಿ ಭಾಗವಹಿಸ್ತಾ ಇದೀವಿ. ಯೆಸ್, ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ಲೈಫ್ ಹಿಯರ್. ಸೊ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚೆನ್ನಾಗಿ ನಡ್ಸ್ಕೊಡ್ಬೇಕು ಅಂತ ವಿನಂತಿ.
ಸೊ ಎಲ್ರು ರೆಡಿನಾ? ಅವ್ ರೆಡಿ, ನಾವು ರೆಡಿ. ನಮ್ ಹುಡುಗನ್ ಮನೆ ಕಡೆಯವರು, ನಮ್ ಅಪ್ಪ ಮತ್ತೆ ನಮ್ ದೊಡ್ಡಪ್ಪ, ನಾವ್ ರೆಡಿ ನಾವ್ ರೆಡಿ ಅಂತ ಇಷ್ಟು ಜೋಶ್ ಆಗಿರ್ಬೇಕಾದ್ರೆ ಈ ಹುಡುಗಿ ಮನೆ ಕಡೆಯವರು ಈ ಸಪ್ಪ ಕೂತ್ಕೊಂಡ್ರೆ ಹೇಗ್ರಿ? ರೆಡಿನಾ? ನಾವೇನ್ ಕಮ್ಮಿನ, ನಾವು ರೆಡಿ. ಏನ ನೋ ಲಾಚು ಕೊಡೋದು ನೋಡು. ಸೂಪರ್ ರೀ, ಇನ್ನೇನ್ ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಶುರು ಮಾಡ್ಬಿಡೋಣ. ಎಲ್ಲಿದ್ಯಾ ಈ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ? ಚಲೋ ತೊಲಗ ಹೋಗಿದ್ದಾರೆ. ನಾನು ಈ ಟೈಮಲ್ಲೇ ಬಂದು ನನ್ನನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಇದೇ ಸರಿಯಾದ ಟೈಮ್. ಸಾರಿ ದಿವ್ಯಾ, ಈ ಸಲ ನಿನ್ನ ಪ್ಲಾನ್ ಬಗ್ಗೆ ಇನ್ಫಾರ್ಮ್ ಮಾಡದೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಈಗ ಲೈಟ್ ಆಫ್ ಆಗತ್ತೆ, ಎಲ್ರಿಗೂ ಏನಾಯ್ತು ಅಂತ ಗೊತ್ತಾಗೋ ಅಷ್ಟರಲ್ಲಿ ನೀನು ನನ್ನ ಜೊತೆ ಇಲ್ಲಿಂದ ದೂರ ಹೋಗಿರ್ತೀಯ. ಇವ್ರು ಯಾರ ಕೈಗೂ ನೀನು ಸಿಗಲ್ಲ. ಇವತ್ತಿಂದ ಈ ಕ್ಷಣದಿಂದ ನೀನು ನನ್ನವಳು, ನನ್ನವಳು ಮಾತ್ರ.
ನೀನು ಆಗ್ಲೇ ಪವರ್ ಕಟ್ ಮಾಡಿದ್ದು ನೀನೇನಾ? ಓ ಮೇಡಮ್, ನಾನೇ. ಇನ್ನೇನ್ ದಿವ್ಯಾನ್ ಎತ್ ಹಾಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ, ಅಷ್ಟರಲ್ಲಿ ಆ ಸತ್ಯ ಸತ್ಯನ್ ಹುಡುಗರು ಬಂದು ಲಾಕ್ ಮಾಡ್ಬಿಟ್ರು. ನೋಡ್ಕೊಂಡು ಪ್ಲಾನ್ ಮಾಡ್ಬೇಕು ತಾನೆ, ಅಷ್ಟು ಬುದ್ಧಿ ಬೇಡ ನಿನಗೆ. ಅವಳ ರೂಮ್ ಇಂದ ಸ್ಟೇಜ್ ಹೋಗೋ ಗ್ಯಾಪ್ ಅಲ್ಲಿ ಕಿಡ್ನಾಪ್ ಮಾಡೋಣ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಸತ್ಯ ಮತ್ತು ಸತ್ಯನ್ ಹುಡುಗರು ದಿವ್ಯಾನ್ ಸುತ್ತ ಇರುವಾಗ ದಿವ್ಯಾನ ಎತ್ತ ಹಾಕೊಂಡು ಹೋಗೋದು ಅಷ್ಟೊಂದು ಸುಲಭ ಅಲ್ಲ. ಹೌದು ಬಾಲ, ಸತ್ಯ ಅವಳ ಹುಡುಗರನ್ನೆಲ್ಲ ದಿವ್ಯನ್ ಸುತ್ತ ಬಿಟ್ಟಿದ್ದಾಳೆ. ಈ ಮದ್ವೆ ಆಗೋವರೆಗೂ ಅವರೆಲ್ಲರೂ ಅವಳ ಜೊತೆನೆ ಇರ್ತಾರೆ. ನೀನು ಅದ್ ಹೇಗೆ ಅವ್ರ ಕಣ್ ತಪ್ಪಿಸಿ ದಿವ್ಯನ್ನ ಕರ್ಕೊಂಡು ಹೋಗ್ತೀಯ? ನಿಜವಾಗ್ಲೂ ನಿನ್ ಕೈಲಿ ಕೆಲ್ಸ ಆಗತ್ತಾ ಬಾಲ? ನಮ್ಮನೇನಾದ್ರೂ ಲವ್ ಸ್ಟೋರಿ ಕೇಳ್ಬಿಟ್ರೆ ನಾವ್ ಯಾವ ಲವ್ ಸ್ಟೋರಿ ಹೇಳೋದು? ಲೂ, ನಿನಗೇನು ರೋಡ್ಗೊಂಡ್ ಲವ್ ಸ್ಟೋರಿ ಯಾವ್ದಾದ್ರು ಒಂದು ಉದ್ರಸು ಸ್ವಲ್ಪ. ನೆಕ್ಸ್ಟ್ ಫಸ್ಟ್ ಲವ್ ಸ್ಟೋರಿ ಯಾರ್ದು ಅಂತ ನೋಡೋಣ. ರಾಕೇಶ್ ಅವರೇ, ಈ ಸತಿನೂ ನೀವೇ ಚಿಟ್ಟೆತ್ತಿ. ನೋ ಪ್ರಾಬ್ಲಮ್, ನೀವೇ ಅನೌನ್ಸ್ ಮಾಡಿ. ಕಾರ್ತಿಕ್, ನಮ್ಮ ಅಣ್ಣ ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ಮಧುಮಗ, ಅವ್ರನ್ನ ಸ್ಟೇಜ್ ಮೇಲೆ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಅದೇನೇನ್ ಕೊರಿತಾನೋ. ಹೇಳೋದಕ್ಕೆ ನಾವೆಲ್ಲ ಕಾಯ್ತಾ ಇದೀವಿ. ಮದುವೆ ಹತ್ರ ಬರ್ತಿದ್ದ ಹಾಗೆ ಕಣಪ್ಪ, ಗಂಡು ಮಕ್ಕಳಿಗೆ ಮಾತೆ ಹೊರಡೋದಿಲ್ಲ. ಯಾಕೆ ಹೇಳು, ಹೆಣ್ಣು ಮಕ್ಕಳು ಮಾತು ಜಾಸ್ತಿ ಆಗ್ಬಿಡುತ್ತಲ್ಲ. ಮಾತಾಡಕ್ಕೇನೋ ನೂರ್ ಮಾತಿದೆ, ಆದ್ರೆ ಯಾಕೋ ಇಲ್ಲಿಂತ ಮೇಲೆ ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನೋ ಒಂಥರ ಫೀಲಿಂಗು, ಒಳಗೆ ಒಂಥರ ತಳಮಳ. ನೀವು ಲವ್ ಎಟ್ ಫಸ್ಟ್ ಸೈಟ್ ನ ನಂಬ್ತೀರಾ? ಅಣ್ಣ, ನಾನಂತೂ ನಂಬ್ತೀನಿ. ನನಗ್ ಯಾವತ್ತೂ ಅದ್ರ ಬಗ್ಗೆ ನಂಬಿಕೆನೇ ಇರ್ಲಿಲ್ಲಪ್ಪ. ಅದ್ ಹೇಗೆ ಮೊದಲನೇ ಸತಿ ನೋಡ್ದಾಗ್ಲೇ ಲವ್ ಆಗ್ಬಿಡುತ್ತೆ? ನನ್ಗೆ ಅರ್ಥನೇ ಆಗ್ತಿರ್ಲಿಲ್ಲ. ಪ್ರೀತಿ ಪ್ರೀತಿ ಅಂದ್ರೆ ಏನು? ಒಬ್ಬರನ್ನೊಬ್ರು ನೋಡ್ಬೇಕು, ತಿಳ್ಕೊಬೇಕು, ಒಡನಾಡ್ಬೇಕು ಅಲ್ವಾ? ಜೀವನ ಪೂರ್ತಿ ಜೊತೆಲೇ ಇರ್ಬೇಕು ಅಂತ ಅನ್ನಿಸ್ಬೇಕು. ಅದೇ ಅಲ್ವಾ ಪ್ರೀತಿ? ನಾನು ಹೀಗೆ ಅನ್ಕೊಂಡಿದ್ದೆ. ನನ್ಗಂತೂ ಲವ್ ಎಟ್ ಫಸ್ಟ್ ಸೈಟ್ ಆಗದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಅದು ಅದು ದಿವ್ಯಾ ಅವ್ರನ್ನ ನೋಡೋರು ನೋಡೋರು
ದಿವ್ಯಾ ಅವ್ರನ್ನ ನೋಡಿದ್ಮೇಲೆ ನನ್ ಎಲ್ಲ ಆಲೋಚನೆಗಳು ಉಲ್ಟಾ ಆಗೋಯ್ತು. ದಿವ್ಯಾ ಅವ್ರನ್ನ ನೋಡಿದ ದಿನಾನೇ ನಾನ್ ಲವ್ ಅಲ್ಲಿ ಬಿರೋದೆ. ಮದ್ವೆ ಆಗೋದಾದ್ರೆ